इन शालेय केसरीकरण विचार विधानसभा प्रतिध्वन विषय प्रस्ताप कांग्रेस सदस्य प्रियांका खर्गे सदन शाले केसरी बण्ण बळिद विचार प्रस्ताप प्रियांका खर्गे प्रश्न के सचिव बीसी नागेश उत्तर कोट्टिद्दारे होस कट्टडक्के मात्र केसरी बण्णवन्न बळियलागिदे ಹೀಗಂತ ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಉತ್ತರ ಕೊಟ್ಟಿದ್ದಾರೆ ಸರ್ ನಂದೇನಂದ್ರೆ ಇಲಾಖೆ ಪಠ್ಯಪುಸ್ತಕಗಳನ್ನು ಮತ್ತೆ ಬಿಲ್ಡಿಂಗ್ ಗಳನ್ನು ಕೇಸರೀಕರಣ ಮಾಡಕ್ಕೆ ಎಷ್ಟು ಆಸಕ್ತಿ ತೋರಿಸ್ತು ಅದರ ಅರ್ಧ ಆಸಕ್ತಿ ಸ್ವಲ್ಪ ಇಲ್ಲಿ ಕಟ್ಟಡಗಳಿಗೆ ತೋರಿಸ್ಬಿಟ್ಟಿದ್ರೆ ಮಕ್ಕಳಿಗೆ ಗುಣಮಟ್ಟವಾದಂತ ಕಟ್ಟಡಗಳು ಶಾಲೆಗಳು ಸಿಗ್ತಾ ಇತ್ತು ಓಕೆ ಕೇಳಿ ನಂದು ಎರಡನೇ ಪ್ರಶ್ನೆ ಇರೋದು ಮಾನ್ಯ ಒಂದಿ ಪ್ರಶ್ನೆಗಳೇ ಕೇಳಿಲ್ಲ ಅಧ್ಯಕ್ಷರೇ ಒಂದ್ ನಿಮಿಷ ತಡ್ರಿ ಅವ್ರು ಎರಡು ಪ್ರಶ್ನೆ ಏನು ಅಂತ ಕೇಳ್ಬಿಡು ಒಂದನೇದು ಯುಡಿಎಸ್ ಸ್ಯಾಟ್ಸ್ ದು ಫಿಗರ್ಸ್ ಮತ್ತೆ ಗವರ್ಮೆಂಟ್ ಫಿಗರ್ಸ್ ನಲ್ಲಿ ವ್ಯತ್ಯಾಸ ಯಾಕಿದೆ ಒಂದನೇದು ಎರಡನೇದು ಸರ್ಕಾರದ ಹತ್ರ ಈ ರೀಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ಸ್ ಅಂಡ್ ಕ್ಲಾಸ್ ರೂಮ್ಸ್ ಗೆ ಏನಾದರೂ ನೀಲಿ ನಕ್ಷೆ ಮಾಡ್ಕೊಂಡಿದ್ರ ವಿಶೇಷವಾದಂತ ಯೋಜನೆದು ಮೂರನೇದು ತಾವು ಯಾವಾಗಲೂ ಕೂಡ ಸಿಎಸ್ಆರ್ ನಲ್ಲಿ ಸಾಕಷ್ಟು ಜನ ಮುಂದೆ ಬಂದು ಶಾಲಾ ಕಟ್ಟಡಗಳು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರೆ ಎಷ್ಟು ಪ್ರಮಾಣದಲ್ಲಾಗಿದೆ ಎಲ್ಲೆಲ್ಲಾಗಿದೆ ಅಂತ ದಯವಿಟ್ಟು ತಾವು ಸದನಕ್ಕೆ ತಿಳಿಸಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರು ತುಂಬಾ ಒಳ್ಳೆಯ ವಿಚಾರವನ್ನು ಇವತ್ತು ಎತ್ತಿದ್ದಾರೆ. ಖಂಡಿತ ನಮ್ಮ ಶಾಲಾ ದುರಸ್ತಿಗಳಾಗಬೇಕಾಗಿದೆ, ಹೊಸ ಶಾಲಾ ಕಟ್ಟಡಗಳಾಗಬೇಕಾಗಿದೆ. ಇದು ಎಲ್ಲ ನಾನು ಡೀಟೇಲ್ ಕೊಡಕ್ಕೆ ಹೋದ್ರೆ ಇದಕ್ಕೆ ರಾಜಕೀಯ ಅಂತ ಕರೀತಾರೆ. ಆದರೆ ವಿಧಿ ಇಲ್ಲ, ನಾನು ಕೊಡದೇ ಇದ್ದರೆ ಈ ಸರ್ಕಾರ ಏನು ಮಾಡಿಲ್ಲ ಅಂತ ಜನಕ್ಕೆ ಅನ್ಸತ್ತೆ. ದುರಾದೃಷ್ಟಿ ಏನಂದ್ರೆ ಕೊಠಡಿಗಳು ಆಗಾಗ ರಿಪೇರಿಗೆ ಬರ್ತಾ ಇರುತ್ತೆ, ನಮಗೆ ನಿಮ್ಮೆಲ್ಲರಿಗೂ ಗೊತ್ತು. ಆ ಕಾಲದಲ್ಲಿ ಒಂದಷ್ಟು ರಿಪೇರಿಗಳು ಮಾಡಿದ್ರೆ ಅದು ದೊಡ್ಡ ಮಟ್ಟದ ರಿಪೇರಿಗೆ ಹೋಗಲ್ಲ, ಸಣ್ಣ ಮಟ್ಟದ ರಿಪೇರಿಲಿ ಮುಗ್ದೋಗತ್ತೆ. ನಾನೊಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಹಿಂದೆ 5 ವರ್ಷದಲ್ಲಿ ಅನೇಕ 4 ವರ್ಷಗಳು ರಿಪೇರಿಗೆ ಅಂತ ಹೇಳಿ 2013 2017-18 ರಿಪೇರಿ ಅನ್ನುವಂಥದ್ದೇ ತಗೊಂಡಿಲ್ಲ ಆಗಿನ ಸರ್ಕಾರ. ಆ ಕಾರಣದಿಂದ ಕಡೆಗೆ ಒಂದ್ಸಲಿ ತಗೊಂಡಿದ್ದಾರೆ. 2017-18 ಸುಮಾರು 5,000 ರೂಮ್ಗಳನ್ನ 5,400 ರೂಮ್ಗಳನ್ನ ಕೊಟ್ಟರೆ ರಿಪೇರಿಗೆ ತಗೊಂಡಿದ್ದಾರೆ. ಆದ್ರೆ 4 ವರ್ಷ ತಗೊಂಡಿಲ್ಲದೆ ಇದ್ದರಿಂದ ಅಕ್ಯುಮುಲೇಟ್ ಆಯ್ತಿದ್ದು. ಅಕ್ಯುಮುಲೇಟ್ ಆಗಿ ರೂಮಿನ ರಿಪೇರಿಗಳು ಸಂಖ್ಯೆಗಳು ವಿಸ್ತಾರ ನ್ಯೂಸ್ ನಿಖರ ಜನಪರ